ಎಲ್ಲರಿಗೂ ಶುಭೋದಯ. ಪ್ರಥಮ ಪಿ ಯು ಸಿಯ ಪ್ರಥಮ ಗದ್ಯ ಭಾಗ ಗಾಂಧಿ. ಇವತ್ತು ನಾವು ಅಧ್ಯಯನ ಮಾಡಲಿಕ್ಕಿರುವ ಭಾಗ ಅಂತ ಹೇಳಿದರೆ ಗಾಂಧಿ ಎನ್ನುವಂತಹ ಗದ್ಯ ಭಾಗವನ್ನು. ಈ ಗದ್ಯವನ್ನು ಡಾಕ್ಟರ್ ಬೆಸಗರಹಳ್ಳಿ ರಾಮಣ್ಣ ಅವರು ಬರೆದಿದ್ದಾರೆ. ಡಾಕ್ಟರ್ ಬೆಸಗರಹಳ್ಳಿ ರಾಮಣ್ಣ ಅವರ ಕಿರು ಪರಿಚಯವನ್ನು ನಾವು ನೋಡಬಹುದು. 1938 1999 ಕಾಲಘಟ್ಟದಲ್ಲಿ ಬದುಕಿದವರು ಡಾಕ್ಟರ್ ಬೆಸಗರಹಳ್ಳಿ ರಾಮಣ್ಣ ಅವರು. ಕೃಷಿ ಕುಟುಂಬದ ಹಿನ್ನೆಲೆಯಿಂದ ಬಂದ ಬೆಸಗರಹಳ್ಳಿ ರಾಮಣ್ಣ ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನ ಬೆಸಗರಹಳ್ಳಿಯವರು. ವೃತ್ತಿಯಲ್ಲಿ ವೈದ್ಯರಾಗಿದ್ದ ಇವರು ಬಂಡಾಯ ಸಾಹಿತ್ಯದ ಪ್ರಮುಖ ಲೇಖಕರು. ಹಳ್ಳಿಯ ಬಡಜನರ ಮುಗ್ಧತೆ, ಅಸಹಾಯಕತೆ, ನೋವು, ನಲಿವುಗಳನ್ನು ತುಂಬ ಹತ್ತಿರದಿಂದ ಗಮನಿಸಿದವರು. ಜೀವನವನ್ನು ಬಲು ಪ್ರೀತಿಯಿಂದ ತಮ್ಮ ಕತೆಗಳಲ್ಲಿ ಚಿತ್ರಿಸಿದ್ದಾರೆ. ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನ ಬೆಸಗರಹಳ್ಳಿಯಲ್ಲಿ ಡಾಕ್ಟರ್ ಬೆಸಗರಹಳ್ಳಿ ರಾಮಣ್ಣನವರ ಜನನವಾಗಿರುತ್ತೆ. ಇವರು ವೃತ್ತಿಯಿಂದ ವೈದ್ಯರಾಗಿದ್ದು ತಮ್ಮಲ್ಲಿಗೆ ಬರುವಂತಹ ಬಡ ಹಳ್ಳಿಯ ಜನರನ್ನು ಅವರ ನೋವು ನಲಿವುಗಳನ್ನು ಅಸಹಾಯಕತೆಯನ್ನು ಮುಗ್ಧತೆಯನ್ನು ತುಂಬ ಹತ್ತಿರದಿಂದ ಗಮನಿಸಿದವರು. ಇವರು ಬಂಡಾಯ ಸಾಹಿತ್ಯದ ಪ್ರಮುಖ ಲೇಖಕರಲ್ಲಿ ಒಬ್ಬರು ಅಂತ ಹೇಳಬಹುದು. ಇವರ ಕೃತಿಗಳಲ್ಲಿ ಇವರ ಸಾಹಿತ್ಯಗಳಲ್ಲಿ ಇವರು ತಮ್ಮಲ್ಲಿಗೆ ಬರುವಂತಹ ಬಡ ಮುಗ್ಧ ಜನರನ್ನೇ ತಮ್ಮ ಕತೆಗಳಲ್ಲಿ ಚಿತ್ರಿಸ್ತಾ ಹೋಗ್ತಾರೆ. ಈ ಪ್ರಸ್ತುತ ಗಾಂಧಿ ಎನ್ನುವಂತಹ ಕಥೆಯನ್ನು ಕೂಡ ಬೆಸಗರಹಳ್ಳಿ ರಾಮಣ್ಣನವರ ಕಣಜ ಎನ್ನುವಂತಹ ಪುಸ್ತಕದಿಂದ ಆರಿಸಲಾಗಿದೆ. ಇವರು ಹಲವಾರು ಕೃತಿಗಳನ್ನು ರಚಿಸಿದ್ದಾರೆ. ನೆಲದ ಒಡಲು, ಗರ್ಜನೆ, ನೆಲದ ಸಿರಿ, ಹರಕೆಯ ಹಣ, ಒಂದು ಹುಡುಗನಿಗೆ ಬಿದ್ದ ಕನಸು ಹಾಗೂ ಕೊಳಲು ಮತ್ತು ಖಡ್ಗ ಇವರ ಕಥಾ ಸಂಕಲನಗಳು. ತೋಳಗಳ ನಡುವೆ ಕಿರು ಕಾದಂಬರಿ, ಗರ್ಜನೆ ಕಥಾ ಸಂಕಲನಕ್ಕೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಬಹುಮಾನ ದೊರೆತಿದೆ. ಈ ಪ್ರಸ್ತುತ ಗಾಂಧಿ ಎನ್ನುವ ಲೇಖನದಲ್ಲಿ ಇವರು ಒಬ್ಬ ಬಡ ಕುಟುಂಬದ ರೋಗಿಷ್ಟ ಹುಡುಗನೊಬ್ಬನ ದಾರುಣ ಸ್ಥಿತಿಯ ಮೇಲೆ ಕಥೆಯ ಬೆಳಕನ್ನು ಚೆಲ್ತಾ ಹೋಗ್ತಾರೆ. ಒಬ್ಬ ಬಡ ಕುಟುಂಬದಲ್ಲಿ ಜನಿಸಿರುವಂತಹ ಹುಡುಗ, ಆ ಹುಡುಗನಿಗೆ ಸೌಖ್ಯ ಇರೋದಿಲ್ಲ, ಮೈಯಲ್ಲಿ ಹುಷಾರಿರೋದಿಲ್ಲ. ಆದರೆ ಸರ್ಕಾರಿ ಸೌಲಭ್ಯಗಳು ಅವನಿಗೆ ವೈದ್ಯಕೀಯ ಸೌಲಭ್ಯಗಳು ಸಿಗದೆ ಹೋದಾಗ ಅಥವಾ ಅವನು ಸಿಗಲಿಕ್ಕೆ ಪಡುವಂತಹ ಕಷ್ಟವನ್ನು ಈ ಕಥೆಯಲ್ಲಿ ಚಿತ್ರಿಸ್ತಾ ಹೋಗ್ತಾರೆ. ಅನಕ್ಷರಸ್ಥರಾಗಿರುವಂತಹ ಬಡವರು ಪೇಟೆಗೆ ಹೋದಾಗ ಅವರಿಗೆ ಹೇಗೆ ಆ ಸವಲತ್ತುಗಳನ್ನು ಪಡ್ಕೊಳ್ಬೇಕು, ಎಲ್ಲಿ ಯಾವ ಸವಲತ್ತುಗಳನ್ನು ಪಡ್ಕೊಳ್ಬೇಕು ಎನ್ನುವಂಥದ್ರ ಬಗ್ಗೆ ಅರಿವಿಲ್ಲದೆ ಹೋದಾಗ ಅವರು ಪಡುವಂತಹ ಕಷ್ಟ ಹೇಗಿರುತ್ತೆ ಎನ್ನುವಂಥದ್ದನ್ನು ಈ ಕಥೆಗಳಲ್ಲಿ ಚಿತ್ರಿಸಿದ್ದಾರೆ. ಅವರಿಗೆ ಸರಿಯಾದ ವೈದ್ಯಕೀಯ ಸೌಲಭ್ಯಗಳು ಸಿಗದೆ ಹೋಗ್ತವೆ ಈ ಗಾಂಧಿ ಎನ್ನುವ ಹುಡುಗನಿಗೆ. ಇನ್ನೊಂದು ಕಡೆಯಲ್ಲಿ ಅವನ ತಾಯಿಯ ಮಮತೆ, ತಾಯಿಯಾದವಳಿಗೆ ಹೆಗ್ಗಣವು ಮುದ್ದಂತೆ. ತನ್ನ ಮಗ ಹೇಗೆ ಇದ್ದರೂ ಕೂಡ ತನ್ನ ಕರುಳ ಕುಡಿಯನ್ನು ಉಳಿಸಿಕೊಳ್ಳಬೇಕು, ಅದನ್ನು ತನ್ನ ವಂಶದ ಉದ್ಧಾರಕ್ಕೆ ನೆರವಾಗ್ತಾನೆ ಎನ್ನುವಂತಹ ಒಂದು ಮನಸ್ಥಿತಿಯನ್ನು ಹೊಂದಿರ್ತಾರೆ. ಈ ತಾಯಿಯಾದವಳ ಚಿಂತಾಜನಕ ಪರಿಸ್ಥಿತಿಯನ್ನು ಈ ಕಥೆಯಲ್ಲಿ ನೀಡ್ತಾ ಹೋಗಿದ್ದಾರೆ. ಅದು ಅಲ್ಲದೆ ಈ ಗದ್ಯ ಭಾಗದಲ್ಲಿ ಗಾಂಧಿ ಎನ್ನುವಂಥ ಹೆಸರನ್ನು ನಾವು ಯಾವ ರೀತಿ ಅಪಮೌಲ್ಯಗೊಳಿಸ್ತಾ ಇದ್ದೇವೆ, ಗಾಂಧೀಜಿ ಎನ್ನುವಂಥವರು ನಮಗೆ ಸ್ವಾತಂತ್ರ್ಯ ತಂದುಕೊಟ್ಟವರು, ಅವರ ಆದರ್ಶಗಳು, ಅವರ ಬದುಕಿನ ಮೌಲ್ಯಗಳು ನಮಗೆಲ್ಲರಿಗೂ ಮಾದರಿಯಾಗಬೇಕಾಗಿತ್ತು. ಆದರೆ ಆದರ್ಶಗಳು ಮೌಲ್ಯಗಳಿಗೆ ನಾವು ಬೆಲೆ ಕೊಡದೆ ಆ ಹೆಸರನ್ನು ಯಾವ ರೀತಿ ಅಪಮೌಲ್ಯಕ್ಕೆ
ಒಳಗಾಗುವಂತೆ ಮಾಡ್ತಾ ಇದ್ದೇವೆ ಎನ್ನುವಂಥದ್ದನ್ನು ಇಲ್ಲಿ ಹೇಳ್ತಾ ಹೋಗ್ತಾರೆ. ಜನರ ಬದುಕು ಹೇಗಿರುತ್ತೆ ಎನ್ನುವಂಥದ್ದನ್ನು ಪ್ರೀತಿಯಿಂದ ಗಾಂಧೀಜಿಯನ್ನು ನಾವು ಹೇಳಬೇಕಿತ್ತು. ನಾವು ಗಾಂಧಿಯ ಹಾಗೆ ಆಗಬೇಕು. ಪ್ರತಿಯೊಬ್ಬ ಹುಟ್ಟಿದ ಮಗುವಿಗೂ ಕೂಡ ಗಾಂಧಿ ಯಾವ ರೀತಿಯಲ್ಲಿ ಬಾಳಿ ಬದುಕಿದ್ರು ಎನ್ನುವಂಥದ್ದನ್ನು ನಾವು ಹೇಳುವಂಥ ಹೆಮ್ಮೆ ಪಟ್ಟುಕೊಳ್ಳುವಂತಹ ಮನಸ್ಥಿತಿ ನಮಗೆ ಇಲ್ಲದೆ ಇರುವಂಥದ್ದನ್ನು ಇಲ್ಲಿ ಹೇಳ್ತಾ ಹೋಗಿದ್ದಾರೆ. ಇಲ್ಲಿ ಆಶಯವನ್ನು ಓದ್ತೇನೆ. ಗಾಂಧೀಜಿ ಹೆಸರನ್ನು ನಾವಿಂದು ಅಪಮೌಲ್ಯಗೊಳಿಸಿಕೊಂಡಿದ್ದೇವೆ. ಬದುಕಿನ ಮೌಲ್ಯಗಳಿಗೆ ಉತ್ತಮ ಆದರ್ಶಕ್ಕೆ ಪ್ರತಿರೂಪವಾದ ಗಾಂಧೀಜಿಯವರನ್ನು ನಮ್ಮ ದೇಶದ ಜನ ಇಂದು ಅಸಡ್ಡೆಯಿಂದ ಕಾಣತೊಡಗಿದ್ದಾರೆ. ಗಾಂಧೀಜಿ ಹೆಸರಿಗೆ, ಅವರ ಸರಳ ಬದುಕಿಗೆ, ಉನ್ನತ ಆದರ್ಶಗಳಿಗಾಗಿರುವ ಅವಸ್ಥೆಯನ್ನು ಭಾರತದಾದ್ಯಂತ ಕಾಣಬಹುದು ಅಂತ ಹೇಳಿದ್ದಾರೆ. ಗಾಂಧೀಜಿ ಇವಾಗಲೇ ಹೇಳಿದ ಹಾಗೆ ಗಾಂಧೀಜಿ ಎನ್ನುವಂಥ ಹೆಸರನ್ನು ನಾವು ಅಪಮೌಲ್ಯಗೊಳಿಸಿಕೊಳ್ತಾ ಇದ್ದೇವೆ. ಹೇಗೆ ನಾವು ಮೌಲ್ಯಯುತವನ್ನಾಗಿ ಮಾಡಬೇಕಿತ್ತು, ಯಾವ ರೀತಿಯಲ್ಲಿ ನಾವು ಆ ಹೆಸರನ್ನು ಬಳಸಿಕೊಳ್ಬೇಕಿತ್ತು, ಆ ಹೆಸರನ್ನು ಆ ರೀತಿಯಲ್ಲಿ ಬಳಸಿಕೊಳ್ಳದೆ ಅದಕ್ಕೆ ತದ್ವಿರುದ್ಧವಾಗಿ, ಯಾರೋ ಒಬ್ಬ ಹುಡುಗ ಸತ್ಯವನ್ನು ಹೇಳ್ತಾ ಇದ್ದಾನಂತ ಹೇಳಿದರೆ ನೀನೇನು ಗಾಂಧಿಯ ಎನ್ನುವಂತಹ ಪ್ರಶ್ನೆ ನಮ್ಮಲ್ಲಿ ಹೇಳುವಂಥದ್ದು ಸಹಜವಾಗಿದೆ. ಗಾಂಧೀಜಿ ಸತ್ಯವನ್ನು ಹೇಳ್ತಾ ಇದ್ದರು, ಸತ್ಯನಿಷ್ಠರಾಗಿದ್ದರು, ಅಹಿಂಸಾಪರರಾಗಿದ್ದರು ಎನ್ನುವಂಥದ್ದು ಎಲ್ಲರಿಗೂ ಗೊತ್ತಾಗಬೇಕು. ನಾವು ಅವರ ಹಾಗಾಗಬೇಕು ಎನ್ನುವಂಥದ್ದನ್ನು ನಾವು ಅಳವಡಿಸಿಕೊಳ್ಬೇಕಿತ್ತು. ಆದರೆ ನಾವಿವತ್ತೇನು ಮಾಡ್ತಾ ಇದ್ದೇವೆ, ಯಾರೋ ಒಬ್ಬ ಸತ್ಯ ಹೇಳಿದಾಗ ನೀನೇನು ಗಾಂಧಿ ಹಾಗೆ ಸತ್ಯ ಹೇಳ್ತಾ ಇದೆಯಾ, ಗಾಂಧಿ ವಂಶದವನ ಅಂತ ಹೇಳಿ ಪ್ರಶ್ನೆ ಮಾಡುವಂಥ ಹಂತಕ್ಕೆ ನಮ್ಮನ್ನು ನಾವು ತಂದುಕೊಂಡಿದ್ದೇವೆ. ಇದು ಆಗಬಾರದು. ದೇಶದ ಜನ ಭಾರತಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಂಥ ಹಿರಿಯ ಮಹಾನಾಯಕರನ್ನು ಈ ರೀತಿಯಾಗಿ ಕಾಣುವಂಥದ್ದು ಸರಿ ಅಲ್ಲ ಅಂತ ಹೇಳಿ ಈ ಕಥೆಯಲ್ಲಿ ಹೇಳ್ತಾ ಹೋಗಿದ್ದಾರೆ. ಅವರ ಸರಳ ಬದುಕು ನಾವು ಅಳವಡಿಸಿಕೊಳ್ಳಬೇಕಿತ್ತು. ನಮ್ಮ ಜೀವನದಲ್ಲಿ ಅವರ ಹೆಸರಿಗೆ, ಅವರ ಸರಳ ಬದುಕಿಗೆ, ಅವರ ಉನ್ನತ ಆದರ್ಶಗಳಿಗೆ ನಾವು ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡಬೇಕಿತ್ತು. ಆದರೆ ನಾವೇನು ಮಾಡ್ತಾ ಇದ್ದೇವೆ ಇವಾಗ, ಅದನ್ನು ಕೊಡ್ತಾ ಇಲ್ಲ. ಅದರ ಬದಲಿಗೆ ಅವರಿಗೆ ಅಪಹಾಸ್ಯ ಮಾಡುವಂತಹ ಮಟ್ಟಿಗೆ ನಾವು ಬೆಳೀತಾ ಇದ್ದೇವೆ ಎನ್ನುವಂಥದ್ದನ್ನು ಇಲ್ಲಿ ಹೇಳ್ತಾ ಹೋಗಿದ್ದಾರೆ. ಧನ್ಯವಾದಗಳು.